ನಮಸ್ಕಾರ ವೀಕ್ಷಕರೇ, ಜನರ ಕುಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ತೊಗರಿ ಖರೀದಿಗೆ ಹಿರೇಮೊಳಲ್ಲಿ ಚಾಲನೆ. ವಾರ್ತೆಗಳ ವಿವರ. ಮುದ್ದೇಬಿಹಾಳ್ ತಾಲೂಕಿನ ಹಿರೇಮೊಳದ ಸಂಗಮೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ತೊಗರಿ ಖರೀದಿಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರದ ಕೋಡಿಮಟ್ಟಿ ಚಾಲನೆ ನೀಡಿದರು. ಈ ವೇಳೆ ಸಂಘದ ಅಧ್ಯಕ್ಷ ಬಿವಿ ಭೋವಿ, ಉಪಾಧ್ಯಕ್ಷ ಎನ್ವಿ ರಾಮೋಡಗಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ್ ಭಾಗ್ಯವಾಡಿ ಸೇರಿದಂತೆ ಸಂಘದ ನಿರ್ದೇಶಕರು, ಗ್ರಾಮದ ಹಿರಿಯರು, ಮುಖಂಡರು ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಿರದ ಕೋಡಿಮಟ್ಟಿ, ಸುಮಾರು ಹಿರೇಮುರಾಳ್ ವ್ಯಾಪ್ತಿಯಲ್ಲಿ 600 ರಿಂದ 650 ಸದಸ್ಯರು ಇವತ್ತು ತೊಗರಿ ಕೇಂದ್ರದಲ್ಲಿ ತೊಗರಿ ಖರೀದಿ ಕೊಡಲಿಕ್ಕೆ ನೋಂದಣಿ ಮಾಡಿದ್ದಾರೆ. ಆ ನೋಂದಣಿ ಮಾಡಿದಂತ ಎಲ್ಲ ತೊಗರಿ ರೈತರು ಈ ಆ ಸರ್ಕಾರದ ಏನು 6000 ರೂಪಾಯಿ ಏನು ದರ ನಿಗದಿ ಮಾಡ್ಯಾರ, ಇವತ್ತು ಮಾರ್ಕೆಟ್ನಲ್ಲಿ 5800 ರಿಂದ 5500 ತನಕ ಮಾರ್ಕೆಟ್ನಾಗ ಅದ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಏನು 6000 ಘೋಷಣೆ ಮಾಡಿದ್ರೆ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೈತರಿಗೆ ಲಾಭ ಆಗುತ್ತಾ, ಎಲ್ಲ ರೈತರು ಇದ್ರ ಸದುಪಯೋಗ ಪಡಿಸಿಕೊಳ್ಬೇಕಂತೇಳಿ ನನ್ನ ಕರೆಸಿ ಉದ್ಘಾಟನೆ ಮಾಡಿಸಿದಂತ ಎಲ್ಲ ನನ್ನ ಸದಸ್ಯರಿಗೂ, ನಿರ್ದೇಶಕರಿಗೂ, ಅಧ್ಯಕ್ಷರಿಗೂ ವಂದಿಸು ಎಂದು ಹೇಳಿದರು. ಸಂಘದ ಅಧ್ಯಕ್ಷ ಬಿಬಿ ಭೋವಿ ಮಾತನಾಡಿ, ರೈತರು ತೊಗರಿಯನ್ನ ಕೇಂದ್ರಕ್ಕೆ ತಂದು ಸದುಪಯೋಗ ಪಡಿಸಿಕೊಳ್ಬೇಕು ಎಂದು ಹೇಳಿದರು. ಬೆಲೆಯನ್ನ ನಿಗದಿ ಮಾಡತಕ್ಕಂತ ಶಕ್ತಿ ಇರುವುದಿಲ್ಲ. ಅದೇ ಇವತ್ತು ಯಾವುದೇ ಒಂದು ಪ್ರೊಡಕ್ಷನ್ ಮಾಡತಕ್ಕಂತ ಕಂಪನಿಗಳು ತಮ್ಮ ಖರ್ಚು ವೆಚ್ಚಗಳನ್ನ ಹಾಗೂ ಲಾಭಗಳನ್ನು ಸೇರಿಸಿ ಒಂದು ಬೆಲೆಯನ್ನ ನಿಗದಿ ಮಾಡ್ತಾ ಇದೆ. ಆದರೆ ರೈತರಿಗೆ ತಾವು ಬೆಳೆದಿರತಕ್ಕಂತ ವಸ್ತುಗಳ ಮೇಲೆ ಬೆಲೆಯನ್ನ ನಿಗದಿ ಮಾಡೋದು ಆಗೋದಿಲ್ಲ. ಆ ಕಾರಣಕ್ಕಾಗಿ ಇದನ್ನ ರೈತರ ಆರ್ಥಿಕವಾಗಿ ಮೇಲೇಳಬೇಕು. ಅಂದಾಗ ಮಾತ್ರ ಭಾರತ ದೇಶದ ಉದ್ದಾರ ಅಂತ ತಿಳ್ಕೊಂಡು ಮೋದಿಯವರು ಏನ್ ಮಾಡಿದ್ರು, ರೈತರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಹಲವು ರೈತರನ್ನ ಆರ್ಥಿಕ ಸಂಕಷ್ಟದಿಂದ ಸದೃಢನಾಗಿ ಮಾಡಬೇಕು ಅನ್ನೋ ಒಂದು ಮಹದಾಶೆಯಿಂದ ಈ ಒಂದು ಬೆಂಬಲೆಯನ್ನ ಬೆಲೆ ಮುಖಾಂತರವಾಗಿ ಖರೀದಿ ಮಾಡೋದ್ರಿಂದ ರೈತರ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಒಂದು ಒಳ್ಳೆಯ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.